ಸುದೀರ್ಘ 37 ವರ್ಷಗಳ ಕಾಲ ಜನತಾ ಶಿಕ್ಷಣ ಸಂಸ್ಥೆ ಎಕ್ಸಂಬಿಯಲ್ಲಿ ಸೇವೆ ಸಲ್ಲಿಸಿ ಇಂದು ಎಸ್ಆರ್ ಡೋಂಗ್ರೆಯವರು ನಿವೃತ್ತಿ ಹೊಂದಿದ್ದಾರೆ. ಎಸ್ಆರ್ ಡೋಂಗ್ರೆಯವರು ಸುಮಾರು 3000ಕ್ಕೂ ಹೆಚ್ಚು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮಗಳಿಂದ ಗುರುತಿಸಿಕೊಂಡಿದ್ದಾರೆ. ಅಪರೂಪದ ವೈಜ್ಞಾನಿಕ ಮೋಡಿಗಾರರು ಡಾಕ್ಟರ್ ಸಹಜಾ ನಾಗಲೋಟಿಮಠ್ ಪ್ರಶಸ್ತಿ, ರಾಜ್ಯ ಅತ್ಯುತ್ತಮ ವಿಜ್ಞಾನ ಮಿತ್ರ ಪ್ರಶಸ್ತಿ, ಚಿಂತನ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳಿಗೆ ಭಾಜನರಾಗಿ, ಬೆಳಗಾವಿ ಜಿಲ್ಲಾ ಸತ್ಯಶೋಧನಾ ಸಮಿತಿಯ ಅಧ್ಯಕ್ಷರಾಗಿ, ಚುಕ್ಕೋಡಿ ತಾಲೂಕಿನ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವಿಜ್ಞಾನ ಸಮಿತಿ ಉಪಾಧ್ಯಕ್ಷರಾಗಿ, ಸಮಾಜ ಚಿಂತನ ವೇದಿಕೆಯ ಸಂಸ್ಥಾಪಕ ಸಂಚಾಲಕರಾಗಿ ಸಾಮಾಜಿಕ ಸೇವೆ ಮಾಡುವುದರ ಜೊತೆಗೆ ಚುಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದ ಸಿಕೆ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾಗಿ, ಪ್ರಸ್ತುತ ಮುಖ್ಯೋಧ್ಯಾಪಕರಾಗಿ ಕಳೆದ 3 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಇಂದು ಅವರ ಸೇವಾ ನಿವೃತ್ತಿಯ ನಿಮಿತ್ತ ಸರಳ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಂಜಯ್ ಕರಾಳೆ ಮಾತನಾಡಿ, ಎಕ್ಸಂಬಾದ ಪ್ರತಿಷ್ಠಿತ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 3 ವರ್ಷಗಳಿಂದ ಮುಖ್ಯೋಧ್ಯಾಪಕರಾಗಿ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಬೇರೂರಿರುವ ಮೂಢನಂಬಿಕೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾಡಿನಾದ್ಯಂತ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ನೀಡಿ ಜನಜಾಗೃತಿ ಮಾಡಿದ್ದಾರೆ. ಸ್ವತಃ ಜನಪದ ಹಾಡುಗಾರರಾಗಿ, ಉತ್ತಮ ಭಾಷಣಕಾರರಾಗಿ ಇಂತಹ ಬಹುಮುಖ ಪ್ರತಿಭೆಯ ಶಿಕ್ಷಕರ ಸೇವೆ ಅನುಪಮವಾದದ್ದು ಎಂದು ಕಾರ್ಯದರ್ಶಿಗಳು ಕೊಂಡಾಡಿದರು. ರಾಜ್ಯ ಮತ್ತು ರಾಷ್ಟ್ರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ರಾಜೇಂದ್ರ ಕರಾಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರಳ ಸಮಾರಂಭದಲ್ಲಿ ಸರ್ಕಾರಿ ಅಭಿಯೋಜಕ ಆರ್ಐ ಖೋತ್, ನ್ಯಾಯವಾದಿಗಳಾದ ರಮೇಶ್ ಇತ್ತಲ್ಮನಿ, ಶಿಕ್ಷಕರಾದ ಬಿಎ ಮುತ್ನಾಳೆ, ಎಸ್ಡಿ ಕರಂಗಳೆ, ಎಂಎ ಚೌಗಲಾಸ್, ಮಲ್ಲಿಕಾರ್ಜುನ್ ಕರಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನನಗೆ ಸುದೀರ್ಘವಾಗಿರ್ತಕ್ಕಂಥ 37 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ನಂತರ ಅತ್ಯಂತ ಆತ್ಮಸಂತೋಷದಿಂದ ನಿವೃತ್ತಿ ಹೊಂದಿದ್ದೇನೆ. ನನ್ನ ವಿದ್ಯಾರ್ಥಿಗಳ ಜೊತೆಗಿರ್ತಕ್ಕಂಥ ಒಡನಾಟ, ಸಹೋದ್ಯೋಗಿಗಳಂತ ಒಡನಾಟ ನನಗೆ ಭಾಳ ಖುಷಿಯನ್ನು ತಂದುಕೊಟ್ಟಿದೆ. ಎಕ್ಸಂಬಾದ ಜನತಾ ಶಿಕ್ಷಣ ಸಂಸ್ಥೆಯ ಚನ್ನಬಸಪ್ಪ ಕರಾಳೆ ಪ್ರೌಢಶಾಲೆಯೊಳಗೆ ಸಹ ಶಿಕ್ಷಕನಾಗಿ ಸೇವೆಯನ್ನು ಸೇರಿಕೊಂಡ ನಂತರ ಅದೇ ಶಾಲೆಯಲ್ಲಿ ಕಲಿತು ಅದೇ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದು ಮತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಯಾವುದಾದರೂ ನಮ್ಮ ಚಿಕ್ಕೋಡಿ ತಾಲೂಕಿನ ಸಂಸ್ಥೆ ಇದ್ದರೆ ಅದು ಜನತಾ ಶಿಕ್ಷಣ ಸಂಸ್ಥೆ. ಈ ಜನತಾ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ರಾಜೇಂದ್ರಣ್ಣ ಕರಾಳೆಯವರ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಸಮರ್ಥವಾಗಿ 3 ವರ್ಷಗಳ ಕಾಲ ಹೆಡ್ಮಾಸ್ಟರಾಗಿ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ನನ್ನ ಸಹೋದ್ಯೋಗಿ ಮಿತ್ರರಾಗಲಿ, ನನ್ನ ವಿದ್ಯಾರ್ಥಿ ಬಳಗ ಆಗಲಿ, ನಿಜವಾಗಿ ನಮಗೆ ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ನಡೆದುಕೊಂಡು ಬಂದಿದ್ದಕ್ಕಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿ ನಾನು ನಿವೃತ್ತ ಹೊಂತಾ ಇದ್ದೇನೆ. ಈ ನಿವೃತ್ತಿ ಜೀವನದೊಳಗೆ ನನಗೆ ನನ್ನ ಶಿಕ್ಷಕ ವೃತ್ತಿಯೊಂದಿಗೆ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ಅಂಧಶ್ರದ್ಧೆ ಹೊಡೆದೋಡುವ ಕಾರ್ಯ ನಾನು ಮೈಗೂಡಿಸಿ ಬಂದಿದ್ದೇನೆ. ಅನೇಕ ಮಠಾಧೀಶರು ನನಗೆ ಪ್ರೋತ್ಸಾಹ ಕೊಟ್ಟು ಸತ್ಕಾರವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಸಹ ನಾನು ಪೂಜೆ ಪ್ರವಚನ ಕಾರ್ಯಕ್ರಮ ಮತ್ತು ಮಠ ಮಾನ್ಯಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನ ಅಲ್ಲಿ ಭಾಗವಹಿಸಿ ಮುಂದಿನ ಜೀವನವನ್ನು ಕಾಲು ಕಳೆಯತಕ್ಕಂಥ ವಿಚಾರ ಅದೇ. ಅದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.